ನಿಜವಾಗಿ ಕುಡುಕರನ್ನು ನಾವು ಕಾಂತ ಈ ಅವರೇ ಎಷ್ಟು ಇರ್ತಾರೆ ಅವ್ರ ಮಾತು ಹಿಂಗೆ ಹಂಗೆ ಹಿಂಗೆ ಅಂದೇಳಿ. ಸೊ ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದು, ಆ್ಯಕ್ಟ್ ಮಾಡ್ಕೊಂಡಲ್ಲ, ಅದೆಂತ ಇಲ್ಲ ಹಿಂಗೆ ಅಷ್ಟೇ. ಮತ್ತು ಸಂಬಂಧ ಇಲ್ಲದ ಕೈಯೆಲ್ಲ ಬರ್ತಿರುತ್ತೆ ಅಂತ ಹೇಳ್ಕೊಂಡು ಬರ್ತಿರ್ತದೆ, ಹೇಳೋದಿಲ್ಲ ಹೇಳಿ. ಸಿನಿಮಾ ಇದ್ದಂಗೆ ಅಂತಂದರೆ ಅದೇ ರಂಗಭೂಮಿಯಿಂದ ಬಂದ ನಟ ಅಂದರೆ ಅವ್ರು ಆ್ಯಕ್ಟ್ ಮಾಡೋದಕ್ಕೆ ಗೊತ್ತಾಯ್ತು, ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿಸ್ತಾರೆ ನಮ್ಮನ್ನು. ರಂಗಭೂಮಿಯಿಂದ ಬಂದವರು ಅಂದ್ರೆ ನಮ್ಮ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇಡ್ತಾರೆ. ಓ ನಮಸ್ತೆ, ನೀವು ರಂಗಭೂಮಿಯಿಂದ ಬಂದವರು, ನಾಟಕ ಬಂದು ಬಂದು ಚಕ್ಕತ್ ಮಾಡ್ತೀರಿ ಹಂಗೆ ಅಂದೇಳಿ. ಯಾಕಂದರೆ ಈ ಹಿಂದಿನ ಆ್ಯಕ್ಟ್ರ್ಗಳು ಹಿರಿಯವರನ್ನೆಲ್ಲ ಕಾಂತ ಬಂದರೆ ಎಲ್ಲ ಹೋದವರು ನಾಟಕದಿಂದ ಸಿನಿಮಾಕ್ಕೆ ಹೋದವರು, ಅವರೇ ಹೆಸರು ಮಾಡಿದವರು. ಅಲ್ಲಿ ಎಲ್ಲ ಒಂಬತ್ತು ಏನು ನವರಾಸ ಅಂತ ಹೇಳುತ್ತೆ ಎಲ್ಲ ಇದನ್ನು ತಿಳ್ಕೊಂಡಿರ್ತು. ಒಂದು ಮತ್ತು ಯಾವ ಪಾತ್ರವನ್ನು ಬಿಡಿಸಿ ಹೇಳ್ಕೊಂಡಿಲ್ಲ, ಹೇಳೋಕೆ ಟಕ್ಕಂತ ಇಮ್ಮಿಡಿಯೇಟ್ ಬಂದುಬಿಡುತ್ತೆ ಅವ್ರ ಒಳಗಿಂದ. ನಮ್ಮ ಮೊದಲ ಶತ್ರು ಬೆಳಿಗ್ಗೆ ನಾವು ಎತ್ಕೊಂಡು ಗಂಟೆ ಇನ್ನೂ ಆಯಿಲ್ಲ, ಮತ್ತೆ ಪುನಃ ಅನ್ಕೊಂಡು ಅದು ನಮ್ಮ ಮೊದಲ ಶತ್ರು ಅವರು ಇನ್ನೂ ಆಯಿಲ್ಲ, ಇನ್ನೂ ಅರ್ಧ ಗಂಟೆ ಇತ್ತಿಲ್ಲ. ಎಚ್ಚರ ಹರ್ಕೊಳ್ಳೆ ನಮ್ಮನ್ನು ದೇವರು ಎಬ್ಬಿಸಿ ಬಿಡೋದು. ಆ್ಯಕ್ಚುಲಿ ನಮ್ಗೆ ಗೊತ್ತಿದ್ದಿಲ್ಲ ಅದು, ಹೇಳು ಮಗನೇ ಹೋಗು ಅಂದೇಳಿ. ನಾವು ದೇವರಿಗೆ ಹೋಗ ಅಂದೇಳಿ ಮತ್ತು ಗುಡ್ ನೈಟ್ ಅನ್ಕಂತು, ಅದು ದೊಡ್ಡ ತಪ್ಪು. ಟಕ್ಕ ಎದ್ದು ಬಿಡ್ಕ, ಅರ್ಧ ಗಂಟೆ ಎಕ್ಸ್ಟ್ರಾ ಸಿಗ್ತಾ, ಇದು ರಿಲ್ಯಾಕ್ಸ್ ಆಗ. ಇಷ್ಟು ನಾಟಕ, ಈ ಇಷ್ಟೊಂದು ಶೋಗಳು, ಇಷ್ಟು ಬ್ಯುಸಿಯ ನಡುವೆ ನಿಮ್ಮ ಸಿನಿಮಾ ಹುಚ್ಚ ಈಗ ಹುಡುಕಂತೆ ಅಂತೇಳಿ? ಇಲ್ಲ, ಇದು ನಾಟಕದಿಂದವೇ ಆಯಿತು, ನಾಟಕದಿಂದವೇ ಆಯಿತು. ನಾಟಕ ನಾವು ಬೆಂಗಳೂರಂಗೆ ನಾಟಕ ಶೋ ಇಟ್ಟಿದ್ದು ರವೀಂದ್ರ ಕಲಾಕ್ಷೇತ್ರದಂಗೆ. ಅಲ್ಲಿ ಒಂದಿಷ್ಟು ಗೆಸ್ಟ್ಗಳೆಲ್ಲ ಬಂದಿದ್ದರು, ನಮ್ಮ ಚಿತ್ರನಟ ದೊಡ್ಡಣ್ಣ ಅವ್ರು ಬಂದಿದ್ದರು, ಬಾಲರಾಜ್ ಅವ್ರು ಬಂದಿದ್ದರು, ಆಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವ್ರು ಬಂದಿದ್ದರು. ಸುಮಾರು ಜನ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಆಗಳಿಕ್ಕೆ ಅಂತ ಆಯಿತು ಈಶ್ವರ ದೈತೋಟ ಅಂತೇಳಿ ಅವರು, ವಿಜಯ ಕರ್ನಾಟಕ ಎಡಿಟರ್, ಹಾಂ ಅವರು ಬಂದಿದ್ದರು ಆ ನಾಟಕಕ್ಕೆ. ನಂಗೆ ಗೊತ್ತಿಲ್ಲ ಅವ್ರು ಬಂದಿದ್ದು, ಎಲ್ಲೋ ಕಂಡು ಹೋಯಿರು ಅವರು ನಾಟಕ. ಕಡೆಗೆ ಆಗ ನಮ್ಮದು ಮೊಬೈಲೆಲ್ಲ ಬರಲಿಲ್ಲ, ಕಾಯಿನ್ ಬಾಕ್ಸ್ ಎಲ್ಲರ ಮನೆ ಫೋನು, ಇಲ್ಲಾಂದರೆ ಎಲ್ಲ ಒಂದು ರೂಪಾಯಿ ಹಾಕಿ ಮಾತಾಡೋದು. ಆ ಗಳಿಕೆ ಅಂತ ಆಯಿತು, ಸಡನ್ ಅಲ್ಲಿ ನಾಟಕ ಶೋ ಮುಗಿಸಿ ಬಂದಿತ್ತು ನಾವು. ನಂಗೊಂದು ನಮ್ಮೂರಂಗಪ್ಪ ಸುಧೀರಣ್ಣ ಅಂತ ಹೇಳಿದರು, ಕಾಯಿನ್ ಬಾಕ್ಸ್ ಇಟ್ಕೊಂಡು ಅವರು ಬ್ರಹ್ಮರ ಕಡೆಯವರು. ಅವ್ರು ನಂಗೆ ಯಾರ ಹತ್ರ ಹೇಳಿಕೊಡ್ರು, ರಘುಗಣ್ಣಿಗೆ ಒಂದು ಫೋನ್ ಬಂದಿತ್ತು ಅಂದೇಳಿ. ನಾನು ಸೀದಾ ಬಂದು ಕೇಂಡೆ ಅಂತ ಮರ ಜಯಪ್ರಕಾಶ್ ಹೆಗಡೆಯವ್ರ ಕಡೆಯಿಂದ ಅವರ ಯಾರು ಕಾಲ್ ಮಾಡ್ರಿ ನಿಮಗೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬ್ರಿ ಅಂದೇಳಿ. ನಾನು ಕಾಲ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕೇಂಬತ್ತಿಗೆ ಈಶ್ವರ ದೈದೋಟವ್ರು ನಿಮಗೆ ಕೇಳರು, ಅವರೊಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು ಸಾಕ್ಷ್ಯಚಿತ್ರ. ಸೊ ಅದಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡಿರು, ಮಾತಾಡ್ಕೊಂಡು ನಂಬರ್ ಕೊಟ್ಟಿರು ನೋಡಿ. ಅಲ್ಲಿಂದ ಅವರಿಗೆ ಮತ್ತೊಂದು ಕಾಲ್ ಮಾಡಿದೆ, ವಿಷಯ ಎಲ್ಲ ಹೇಳ್ರಿ, ಕೋಲಾರದಲ್ಲಿ ಶೂಟಿಂಗ್ ಇರುತ್ತೆ, 3 ದಿವಸ ಬರ್ಬೋದಾ, ಬರ್ತೀರಾ, ನಿಮ್ಮ ನಾಟಕ ನೋಡಿದ್ದೆ ನಾ ಮೊನ್ನೆ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂದ್ರೆ. ನಂಗೆ ಯಾವ ಸೈಡಂಗೆ ಅವ್ರು ಕಂಡ್ರೆ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಸೊ ಆಯ್ತು ಸರ್ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿಗೆ ಹೋದೆ, ಬೆಂಗಳೂರಿಂದ ಕೋಲಾರಕ್ಕೆ ಕರ್ಕೊಂಡೋದ್ರೆ ಅಲ್ಲಿ ಒಂದು 3 ದಿವಸ ಶೂಟ್ ಮಾಡ್ತು ಆಯ್ತು. ಅಲ್ಲಿಂದ ಅದು ಫಸ್ಟ್ ನಾನು ಕ್ಯಾಮರಾ ಫೇಸ್ ಮಾಡೋದು. ಅಲ್ಲಿಂದ ಕಡೆಗೆ ಯಾವುದೋ ಸೀರಿಯಲ್ ಹೀಗೆ ನಾವು ಯಾರೋ ರೆಫರ್ ಮಾಡಿ ನಾವು ಇದಾದ್ದಲ್ಲ, ಬಟ್ ನಮ್ಮ ಟ್ಯಾಲೆಂಟ್ ಎಲ್ಲೋ ಕಾಣ್ತಿದ್ರು. ಅದೇ ಹೇಳಿದ್ರಿ, ಯಾವುದೇ ಕೆಲಸ ಆದರೂ ನಾವು ಮಾಡೋ ಕೆಲಸ ದೇವ್ರಿಗೆ ಸರಿಯಾಗಿ ಇತ್ತು ಅಂದರೆ ನಮ್ಗೆ ಯಾರು ರೆಫರ್ ಮಾಡೋದು ಬೇಡ, ಏನೂ ಬೇಡ, ತನ್ನಷ್ಟಕ್ಕೆ ಬೆಳೀತಿರತ್ತೆ. ಕೆಲಸ ಮಾತ್ರ ದೇವ್ರಿಗೆ ಸರಿಯಾಗಿ ಇರ್ಕು, ಅದ್ರಂಗೆ ಸತ್ಯ ಇರ್ಕು ಇಷ್ಟೇ. ಹಂಗೆ ಅಲ್ಲಿಂದ ಸೀರಿಯಲಿಂದ ಸಿನಿಮಾಕ್ಕೆ ಹೋದೆ. ಸಿನಿಮಾಕ್ಕೂ ಕರೆದ್ರು, ತುಳು ಸಿನಿಮಾಂಗೆ ಹೋದೆ, ತುಳು ಒಂದ 7-8 ಆಯಿತು. ಆಮೇಲೆ ಮತ್ತೆ ಲಿಂಕ್ ಬೆಳೀತಾ ಇರುತ್ತಲ್ಲ, ಹಂಗೆ ಸ್ಪ್ರೆಡ್ ಆಗ್ತಾ ಇರತ್ತೆ. ಫಸ್ಟ್ ಅದೆಲ್ಲದರೂ ನಾನು ಅನ್ಕೊಂಡದ್ದು ಒಂದೇ, ಒಂದು ಸಮಯ ಪ್ರಜ್ಞೆ, ಒಂದು ಶಿಸ್ತು, ಮತ್ತು ಮಾಡುವ ಕೆಲಸದಲ್ಲಿ ಪರ್ಫೆಕ್ಟ್. ಅಲ್ಲಿ ಎಷ್ಟು ಲಾಭ ಸಿಕ್ಕುತ್ತೋ ನಷ್ಟ ಸಿಕ್ಕುತ್ತೋ ನಮಗಲ್ಲ, ನಾನು ಹೋಯ್ನಾ ನಂದು ಏನಿದೆ ಅದನ್ನು ಪಕ್ಕ ಮಾಡ್ಕೊಂಡು ಒಂದು ಛಲ ಗಟ್ಟಿತನ ಇಷ್ಟೇ, ಮತ್ತೆ ಏನು ನಂಗೆ ಗೊತ್ತಿಲ್ಲ. ಈ ಸಿನಿಮಾಕ್ಕೆ ಒಂದು ಹಂತದಲ್ಲಿ ಎಂಟ್ರಿ ಆಗಿದ್ರಿ, ಒಂದು ಹಂತ ಒಂದು ಕಡೆ ನಾಟಕಗಳು ಪ್ರದರ್ಶನ ಇತ್ತು, ಈ ಸೀರಿಯಲ್ಗಳು ಇದು ಹೇಗೆ ನಿಮ್ಗೆ ಇದಾಯ್ತು ಅಂತೇಳಿ? ಅಲ್ಲ, ಇದು ಸ್ಟಾರ್ಟಿಂಗ್ ಜಾಸ್ತಿ ಸೀರಿಯಲ್ಲೇ ಇದ್ದಿತ್ತು. ಕಡೆ ಸಿನಿಮಾಕ್ಕೆ ಬಂದಮೇಲೆ ನಂಗೆ ಸೀರೆ ಹಾಪ್ ಕೈಲ್ಲ ಬರ್ತಾ ಇರುತ್ತೆ, ಅದು ಇದೆಲ್ಲ ಅದರ ಹಾಪ್ ಕಾತಿಲ್ಲ. ಯಾಕಂದರೆ ಇಲ್ಲಿ ಕಮಿಟ್ಮೆಂಟ್, ಅರ್ಧ ಶೂಟ್ ಆಗಿರುತ್ತೆ, ನೆಕ್ಸ್ಟ್ ಡೇಟ್ ಬದತ್ತು, ಅವ್ರಿಗೆ ಪ್ರಾಬ್ಲಮ್ ಹೋಗ್ಕಾಗ ಅದ್ರ ಗ್ಯಾಪ್ ಹಂಗೆಲ್ಲ ಸಿಕ್ಕದೆಲ್ಲ ಮಾತಾಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಟೈಮ್ ಅಡ್ಜಸ್ಟ್ ಮಾಡ್ಕೊಂಡಷ್ಟೇ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅಂದರೆ ಅದರೊಳಗೂ ಡೆಡಿಕೇಶನ್ ಅಂತ ಹೇಳ್ತಾರೆ, ಆ ಒದ್ದಾಟಗಳು ಅವೆಲ್ಲ ಇದ್ರೆ ಮಾತ್ರ ನಾವು ಚುರುಕಿರುತ್ತೆ, ನಮಗೆ ಒಂದಿಷ್ಟು ಕೆಲಸಗಳು ಸಿಕ್ಕತ್ತೆ. ಹಂಗೆ 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸಿದ್ರಿ, ಅದರಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿದ್ರಿ. ನನಗನ್ಸುತ್ತೆ ಈ ಒಂದು ಗ್ರಾಮೀಣ ಭಾಗದಿಂದ ಹೋಗಿ ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡವರು ಹಿಂದೆಯಿಂದ ತುಂಬ ಕಮ್ಮಿ ಇದ್ದರು, ಕೆಲವೇ ಕೆಲವೇ ಮಂದಿ ಇದ್ದರು. ಅದ್ರ ನಡುವೆ ನೀವೊಬ್ಬರು ಒಂದು ವಿಶೇಷವಾಗಿ ಗುರುತಿಸ್ಕೊಳ್ತೀರಿ, ಅಂದರೆ ಒಂದು ಸಿನಿಮಾ ನೋಡಿ ಬಂದರೆ ಒಂದು ಕ್ಯಾರೆಕ್ಟರ್ ಮನಸ್ಸಲ್ಲಿ ಉಳಿಯುತ್ತಂತ ಹೇಳಿದ್ರೆ ಅಂತ ಒಂದು ಕ್ಯಾರೆಕ್ಟರ್ ನೀವು ಕೂಡ ಆಗಿರ್ತೀರಿ ಹೆಚ್ಚಿನ ಸಿನಿಮಾಗಳನ್ನು ನಾನು ನೋಡಿದ್ರಲ್ಲಿ.
ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು ಸಿನಿಮಾ ರಂಗದಲ್ಲಿ ಅಂತೇಳಿ? ಇಲ್ಲ ಇಲ್ಲ, ನಾನು ಆಗಲೇ ಹೇಳಿದೆ, ಯಾವುದೇ ಕೆಲಸ ಅವರು, ನಾನು ಹೇಳೋದು ನೀವೇ ಉದಾಹರಣೆ, ಒಂದು ಕೆಲಸ ಈಗ ಇದು ಮಾಡ್ತಾ ಇದ್ದೀನಿ, ಇದನ್ನು ನೀವು ಯಾವ ರೀತಿ ಜವಾಬ್ದಾರಿಯುತವಾಗಿ ತಗೊಂಡು ಹೋಗ್ತೀರಿ ಎಂಬುದ ಮೇಲೆ ಡಿಪೆಂಡ್ ಅದು ನಿಲ್ಲೋದು. ನಿಮ್ಮ ಕುಂದಾಪುರ .com ಅನ್ನೋದು ನಿಮ್ಮ ಎಷ್ಟು ನಿಮ್ಮ ಜವಾಬ್ದಾರಿ ಇತ್ತು, ಯಾವ ಥರ ಮಾಡ್ಕ ಟೈಮಿಂಗ್ಸು, ಮತ್ತೊಂದು ಪ್ರತಿಯೊಂದು. ನಾವು ಒಂದು ಕಡೆ ಕರಿತೀವಿ ನಮ್ಮ ಶೂಟಿಂಗಿಗೆ, ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರು ಸಮೇತ, ಸೂಪರ್ ಟ್ಯಾಲೆಂಟ್ ಇದ್ದರು, ನಾನಲ್ಲಿ ಟೈಮ್ ಮಿಸ್ ಮಾಡಿ ಹೋದರೆ ನಾನು ಬ್ಯಾಡ್ ಮಾರ್ಕ್ ಅದು ಆಯಿತು. ಬ್ರಾಕೆಟ್ ಹಂಗೆ ಬರ್ತೀವಿ, ಒಂದು ಕ್ವಾಲಿಫಿಕೇಷನ್ ಅಂತ ಲೇಟ್ ಬರ್ತಾ, ಒಳ್ಳೆ ಮಾಡ್ತಾ ಲೇಟ್ ಬರ್ತಾ, ನಮ್ಗೆ ಅಗತ್ಯ ಇಲ್ಲ ಅಂದೇಳಿ ಅಂತ. ಓಕೆ ಒಳ್ಳೆ ಇತ್ತು, ಒಳ್ಳೆ ಮಾಡ್ತಾ ಬರ್ತಾ, ಅಲ್ಲೇನೋ ಬೇರೆ ಕೆಲವು ಫುಡ್ ವಿಷಯ, ತಿಂಡಿ ವಿಷಯ, ಮತ್ತೊಂದು ಕಿರಿಕ್ ಮಾಡು. ನಮ್ಗೆ ಗೊತ್ತಿಲ್ಲ ಕೆಲವು ಸರ್, ನಾವು ಮಿಸ್ಟೇಕ್ಗಳು ಮಾಡೋದು, ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಮಿಸ್ಟೇಕ್ ಎಂತಾಯ್ತು. ಹೆಂಗಿರ್ಕೋ ಹಾಗೆ, ಈಗ ಉದಾಹರಣೆ ಸಾವಿನ ಮನೆಗೆ ಹೋದಲ್ಲಿ ಹೆಂಗಿರ್ಕೆ, ಎಲ್ಲ ದುಃಖದ ಹೆಪ್ಪತ್ತಿ ನಾವು ಸ್ವಲ್ಪ ದುಃಖ ಇರ್ಕೆ. ನಮ್ಮ ಪೈಕಿ ಅಲ್ಲಿದ್ರು ಸಮೇತ, ನಮ್ಮ ಫ್ರೆಂಡ್ ಬಟ್ಟಿ ಸಾವಿನ ಮನೆಗೆ ಹೋದಿದ್ರೆ ಅಲ್ಲಿ ಸ್ವಲ್ಪ ಹಿಪ್ಪಳು ಕಟ್ಕೊಂಡಿರ್ಕೆ ಅತ್ ನಾವು ಮಾಡ್ಕೊಂಡು, ಯಾಕಂದರೆ ಅಲ್ಲಿ ನೆಗೆಡುಗಾತಿಲ್ಲ, ಯಾಕಂದ್ರೆ ಆ ಸಿಚುವೇಶನ್ಸ್ ಹಂಗಿರುತ್ತೆ. ಹ್ಯಾಪಿ ಬರ್ಡೇ ಅಂದ್ಕೊಂಡು ಅದು ಬರ್ಡೇ ಮನೆಗೆ ಹೊರಲ್ಲಿ ನೆಗೆಡ್ತಾ ಇರ್ಕತ್ತೆ. ಆ ಟೈಮಂಗೆ ನಾವು ನಾನು ನಿಜವಾಗಿ ಅಷ್ಟೇ, ಮತ್ತೆಂತದೂ ಅಲ್ಲ. ಎಲ್ಲ ಇನ್ನೊಂದಿತ್ತು, ಪುನಃ ಇಲ್ಲಿಗೆ ಬರ್ತೇನೆ ನಾನು. ರಂಗಭೂಮಿಯಿಂದ ಯಾರು ಹೋಗಿರ್ತಾರೋ ಆರ್ಟಿಸ್ಟ್ಗಳು, ಹಿಂದಿನಿಂದ ಆಗಲಿ ಈಗಲೇ ಆಗಲಿ, ನಾಟಕವನ್ನು, ನಾಟಕ ರಂಗದಿಂದ ಒಂದಿಷ್ಟು ನಾಟಕಗಳನ್ನೆಲ್ಲ ಮಾಡಿಕೊಂಡು, ಅದೊಂದು ದೊಡ್ಡ ಒಂದು ಗಟ್ಟಿತನ, ನಮ್ಮ ಬೇಸಿಕ್ ಗಟ್ಟಿಯೇ ಇರುತ್ತೆ. ಸೊ ನಾವು ಹೋದಾಗಳಿಗೆ ಎಲ್ಲ ಸಿನಿಮಾಗಳಲ್ಲೂ ನೀವು ಡ್ರಾಮಾದಿಂದ ಸಖತ್ ಚೆನ್ನಾಗಿ ಮಾಡ್ತೀರಿ ಅಂದೇಳಿ, ಯಾಕಂದರೆ ಅಲ್ಲೊಂದು ಒಂದಿಷ್ಟು ವಿಚಾರಗಳು ನಮಗೆ ಆನೆ ಬೆಲ ಕೊಟ್ಟಿರುತ್ತೆ. ಏನೂ ಗೊತ್ತಿಲ್ಲದೆ ಹೋದವರಿಗೆ ಎಲ್ಲ ತಳ ಕ್ಯಾಮರಾ ಆನ್ ನೋಡ್ಕೊ, ಕೈ ನಡ್ಕೊಂಡು ಕೈ ಕಲ್ಲು ನೋಡ್ಕೊ ಶುರುವಾಯ್ತು. ಆ್ಯಕ್ಷನ್ ನಮ್ಗೆ ಅಷ್ಟೊಂದ್ಕ ಮಾತಾಡ್ತಾರೆ, ಮೊನಿಟ್ರಂಗೆ ಮಾತಾಡ್ತಾರೆ, ಈಚೆ ಕ್ಯಾಮರಾದ ಮುಂದೆ ನಿಂತ್ಕೊಂಡು ಆ್ಯಕ್ಷನ್ ಅಂದರೆ ಅವ್ನಿಗೆ ಹೆಂಗಿಲ್ಲ ಅಂತ. ಅದು ಕಾರಣ ಅಂತಂದರೆ ಅವ್ರನ್ನ ದೂರಕ್ಕೂ ಇಲ್ಲ. ಇದು ಈ ರಂಗಭೂಮಿ ಅನ್ನೋ ದೊಡ್ಡ ವೇದಿಕೆ, ನಿಜವಾಗಿ ಆರ್ಟಿಸ್ಟ್ಗಳಿಗೆಲ್ಲ ಸಖತ್ತು ದೊಡ್ಡ ವೇದಿಕೆ. ಅದು ಎಂತ ಬೇಕಾದರೂ ಮಾಡ್ಬೋದು, ಎಷ್ಟೊತ್ತಿ ಬೇಕಾದರೂ, ಎಲ್ಲಿ ಬೇಕಾದರೂ. ಒಂದು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಹಂಗೆ ಆ್ಯಕ್ಷನ್ ಅಂದ್ರೂ ಆ್ಯಕ್ಟ್ ಮಾಡ್ಕೆ, ಮರ್ಕೋದಿದ್ರು ಮಾರ್ಕ, ಹುಚ್ಚಿನ ಕಣ ಮಾಡಿದ್ರು ಮಾಡಿ, ಕುಡ್ಕನ ಕಣ ಮಾಡಿದ್ರು ಮಾಡ್ಕೆ. ಅದು ಎಕ್ಸ್ಪೀರಿಯೆನ್ಸು ಸಿಕ್ಕತ್ತೆ ನಮಗೆ ತುಂಬ. ಅದು ಹಂಗಾಗಿ ನಾವು ನೀವು ಹೇಳ್ದಂಗೆ ಅದು ಎಲ್ಲ ಸಿನಿಮಾಗಳಲ್ಲೂ ಅಲ್ಲಿ ಇಲ್ಲಿ ಎಲ್ಲ ಆ ರೋಲ್ಗಳು ಬಂತ ಸಿನಿಮಾದಲ್ಲೆಲ್ಲ ಬೇಗ ಮೆಮೊರಿ ಪವರ್ ಒಂದು, ಆಮೇಲೆ ಅರ್ಥ ಮಾಡ್ಕೊಂಡು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಯಾರು ಬೇಗ ಮಾಡ್ತಾರೋ ಆಟೋಮೆಟಿಕ್ ಅವ್ರಿಗೆ ಬೇರೇನೂ ಬೇಡ ಬೆಳುಕೆ, ಒಳ್ಳೆ ಮಾಡ್ತಾರೆ ಅವ್ರು ಅಷ್ಟೇ, ಒಳ್ಳೆ ಮಾಡ್ತಾರೆ ಅಷ್ಟೇ. ಹಿಂಗೆ ಈಗ ನಿಮ್ಮ ಇಷ್ಟು ಒಂದು 50 ಸಿನಿಮಾದಲ್ಲಿ ನಿಮಗೆ ಭಾಳ ಹತ್ತಿರ ಆದ ಸಿನಿಮಾ, ಅದರ ನೀವು ಇಷ್ಟ ಅಂದರೆ ನಿಮ್ಗೆ ಎಲ್ಲ ಸಿನಿಮಾಗಳು ಕೂಡ ಅಬ್ವಿಯಸ್ಲಿ ಇಷ್ಟ ಆಗೇ ಇರುತ್ತೆ, ಆದರೆ ಅದರಲ್ಲಿ ನಿಮ್ಗೆ ಹತ್ತಿರ ಆದ ಸಿನಿಮಾ ಅಂತ ಹೇಳಿದ್ರೆ ಯಾವುದನ್ನು ಹೇಳಲಿಕ್ಕೆ ನೀವು ಅಂದರೆ? ಅಲ್ಲ, ನಾನು ಇಷ್ಟು ಸಿನಿಮಾ ಮಾಡಿರೋ ನಿಜವಾಗಿಯೂ ನನಗೆ ಜನ ಎಲ್ಲ ಸಿನಿಮಾ ರಂಗದವರು ಕೂಡ ಅಥವಾ ಈಗಲೂ ಕೂಡ ಎಲ್ಲರೂ ಒಂದೇ ಸಡನ್ ಹೇಳೋದು ಉಳಿದರು ಕಂಡಂತಂಗೆ ನಾನೊಂದು ಪಾತ್ರ ಮಾಡಿದ್ದಿದೆ, ಇವತ್ತವರೆಗೂ ಹೇಳ್ತಾರೆ. ನನಗೆ ಅದಷ್ಟು ಪಂಚಿಂಗ್ ಆತಂತ ಗೊತ್ತಿರಲಿಲ್ಲ, ನ್ಯಾಚುರಲ್ ಬಂತು, ನ್ಯಾಚುರಲ್ ಆ್ಯಕ್ಟ್ರ್ ಆ್ಯಕ್ಟಿಂಗ್ ಮಾಡಿರಿ ನೀವು ಹಂಗೆ ಅಂದೇಳಿ. ಅದೇನಿದ್ರು ನಮ್ಮ ರಕ್ಷಿತ್ ಶೆಟ್ರು, ರಿಷಬ್ ಶೆಟ್ರಿಗೆ ಅದರದ್ದು ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳಕತ್ತು, ಯಾಕಂದರೆ ಅದ್ರ ಮೇಲೂ ಮಾಡಿದೆ ನಾನು. ಈ ಕುಂದಪ್ರಕರಣ ಅಂತ ಬಂದಾಗ ರವಿ ಬಸ್ರೂರು ಅವರದ್ದು ಇದು ಗರ್ಗರ್ ಮಂಡಲದಂಗೆ, ಅದರ ನಂದು ಕಾಮಿಡಿ ರೋಲ್ ಆಯಿತು, ಅದು ತುಂಬ ಹೈಲೈಟ್ ಆಯಿತು, ತುಂಬ ಜನ ಅದನ್ನು ಇವತ್ತು ನನಗೆ ಹಿಂಗೆ ಅದೊಂದು ಕಾಮಿಡಿ ಕ್ಲಿಪ್ ಕಳಿಸಿ ಅಂತರು. ಸೊ ಈ ಥರ ಜಾಸ್ತಿ ಇದು ದೊಡ್ಡ ಮಟ್ಟದಂಗೆ ಇದಾದ್ದು ದೊಡ್ಡ ದೊಡ್ಡ ಸಿನಿಮಾ ಅಂದ್ರೆ ಅದು ಕುಂದಾಪ್ರಕರಣ ಭಾಷೆ ಅಂತ ಬಂದಾಗ ಇದು. ಅದು ಎರಡರಲ್ಲೂ ನಾವು ಕಾಣಕದ್ದು ನಮ್ಮ ಡೆಡಿಕೇಶನ್ ಎಷ್ಟು ಇದೀತು, ಎಷ್ಟು ಮಟ್ಟಿಗೆ ನಾವು ಅದಂತಕ್ಕಂಥ. ಎಷ್ಟೋ ಜನ ಎಂತ ಮಾಡ್ತಾರೆ ಅಂದರೆ ಆಪರ್ಚುನಿಟಿ ಬದತ್ತು, ಪಕ್ಕಾ ಬದತ್ತು, ಬಟ್ ಆ ಟೈಮಿಗೆ ಅವರು ಅದನ್ನು ಮನಸಾಯಿಚ್ಛೆ ತಗೊಂಬುದಿಲ್ಲ, ರಟ್ರಾಶಿ ಮಾಡ್ತಾರೆ ಎಲ್ಲ ಕೆಲಸವೂ ಅಷ್ಟೇ, ಆ್ಯಕ್ಟಿಂಗ್ ಅಂತಲ್ಲ. ಅಲ್ಲಿಗೆ ಅವ್ರಿಗೆ ಏನಾಯ್ತು, ಅವ್ರಿಗೆ ಪ್ರಾಬ್ಲಮ್ ಅದು ಅಷ್ಟೇ. ಅದನ್ನು ಒಳ್ಳೆ ರೀತಿ ತಗೊಂಡ್ರೆ, ಆ ಕಲೆ ಅಂದರೆ ಒಂದು ಪೂಜ್ಯ ಭಾವನೆ ಬೇಕು, ಗೌರವ ಬೇಕು, ಅದಕ್ಕೆ ದೇವರನ್ನೋ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡ್ಕೊ. ಈಗ ಅವೆಲ್ಲ ಸ್ವಲ್ಪ ಕಮ್ಮಿ, ಎಲ್ಲ ಜನ್ರೇಷನ್ ಚೇಂಜ್ ಆದಂಗು. ಒಂದು ಟೈಮ್ ಹಂಗೆಲ್ಲ ನಾವು ಕಾಣ್ತಿತ್ತೆ ಅಂತ, ಡೈರೆಕ್ಟ್ರ್ ಇದ್ರೆಲ್ಲ ಡೈರೆಕ್ಟ್ರ್ ಇದ್ರೆ ಆರ್ಟಿಸ್ಟ್ಗಳೆಲ್ಲ ಸ್ಮೋಕ್ ಮಾಡೋದೆಲ್ಲ ಇಲ್ಲ, ಸಿಗರೆಟ್ ಸೇದೆಲ್ಲ ಇಲ್ಲ, ಡೈರೆಕ್ಟರ್ ಬಂದರೆ ಹಾಗೆಲ್ಲ ಇದ್ದಿತ್ತು. ನಮ್ಮ ನಾಟಕದಲ್ಲೂ ಅಷ್ಟೇ, ನಾಟಕ ನಮ್ಗೆ ಯಾರು ಗುರುಗಳು ಹೇಳಿಕೊಡ್ತಾ ಅವ್ರು, ಇದನ್ನು ನಾವು ಸ್ಟೂಡೆಂಟ್ ಕಣಂಗೆ ಅಷ್ಟೇ, ನಾವು ಕಲುಕ್ ಬಂದವರಲ್ಲ ಆ ಥರ ಅಥವಾ ಯಾಕೆ ಬಂದರು, ಯಾಕಂದ್ರೆ ಮತ್ತೆ ಆ ಸ್ಥಾನಕ್ಕೆ ರೆಸ್ಪೆಕ್ಟ್. ಸೊ ಈಗ ಅದೆಲ್ಲ ನಾವು ಕಾಣ್ತು, ಅದೆಲ್ಲ ಕಮ್ಮಿ. ಇಲ್ಲೇ ಡೈರೆಕ್ಟ್ರ್ ಇರ್ತಾರೆ, ಈಚೆ ಪಕ್ಕದಂಗೆ ಆರ್ಟಿಸ್ಟ್ಗಳು ಸ್ಮೋಕ್ ಮಾಡ್ತಾರೆ, ಅವೆಲ್ಲ ಓಕೆ ಅಷ್ಟೇ, ಎಂತ ಮಾಡಿದೆ. ನೀವು ಅದೇ ವಿಶೇಷವಾಗಿ ಕುಂದಾಪುರ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕಂತ್ರಿ, ಅದರಲ್ಲಿ 3-4 ಸಿನಿಮಾಗಳಲ್ಲಿ ನೀವು ಒಂದು ಹಾಸ್ಯ ಪಾತ್ರಗಳನ್ನು ರಿಜಿಸ್ಟರ್ ಆಗೋ ರೀತಿಯಲ್ಲಿ ನಟಿಸಿದ್ರಿ, ಅದು ಅಬ್ವಿಯಸ್ಲಿ ಅದು ನಿಮಗೆ ಕರತಲಮಲಕ ಆಗಿದೆ ಬಿಡಿ. ಆ ಕುಂದಾಪುರ ಕನ್ನಡ ಸಿನಿಮಾ ಪಯಣನ ಒಂದು ಸರಿ ನೆನ್ಪು ಮಾಡ್ಕೊಂಬಂದಿದ್ರೆ ಕುಂದಾಪುರ ಕನ್ನಡದ್ದು. ಹಾಂ, ಕುಂದಾಪುರ ಕನ್ನಡದ್ದು ಸಿನಿಮಾ ಫಸ್ಟು ಗರ್ಗರ್ ಮಂಡಲ, ರವಿ ಬಸ್ರವರದ್ದು ಸ್ಟಾರ್ಟಿಂಗ್ದು. ಅಲ್ಲಿ ಅಂದರೆ ಟೀಮ್ ವರ್ಕ್ ಫುಲ್ಲು,
ಕಂಡ್ರೆ ಈಗ ಸಿನಿಮಾ ಅಂದ್ರೆ ಕೂಡಲೇ ಯಾವ ಥರವೂ ಮಾಡ್ಲಕ್ಕೆ ನೀವು ಗೊತ್ತಿರೋದು, ಒಂದು ಸಿನಿಮಾ ಅಂದ್ರೆ ಕೂಡಲೇ ಒಂದು 70-80 ಜನ 100 ಜನ ಸೆಟ್ಟಲ್ಲಿ, ಒಂದು ಸೈಡ್ ಜನರೇಟರ್ ಗಾಡಿ, ಈ ಸರಿ ಈ ಕಡೆ ಈ ಲೈಟಿಂಗ್ನವ್ರದ್ದು ಅವು ಇವು ಫುಲ್ಲು ಗಾಡಿಗಳು ರಾಶಿ ಎಲ್ಲ ಇರುತ್ತೆ ಸಿನಿಮಾವೇ. 8-10 ಜನ ಸಣ್ಣ ಒಂದು ಒಳ್ಳೆ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಜನ ಮಾತ್ರ ಒಂದು 8-10 ಜನ ಅಷ್ಟೇ ಜನ, ಅದು ಸಿನಿಮಾವೇ. ಅಲ್ಲಿ ಟೋಟಲಿ ಅಂತ ಅಂದರೆ ನಾವು ಇಷ್ಟು ಮಟ್ಟಿಗೆ ಜನರನ್ನು ರಂಜಿಸೋಕೆ ಸಾಧ್ಯ ಅನ್ನೋದನ್ನು ತೋರಿಸೋದು. ಸೊ ಕುಂದಪ್ರ ನಮ್ಮ ಗರ್ಗಮಂಡಲ ಸಿನಿಮಾ ಹಂಗೆ ಸಿಂಪಲ್ ಎಲ್ಲ ಯಾರು ನಾವೇ ಎಲ್ಲದು ಎಲ್ಲ ಟೀಮ್ ವರ್ಕ್ ಫುಲ್ಲು ಆ್ಯಕ್ಟ್ ಮಾಡೋದು, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಾಗ ಒಂದಿಷ್ಟು ಜನ ಇದ್ದರೆ ಅವರೇ, ಸೆಟ್ ವರ್ಕು ಅವರೇ, ಈಚೆಗೆ ಅಂತ ಕಂಬ ಇಡೋದ್ರು ಅವರೇ, ಆಚೆಗೆ ಅಂತ ಬಣ್ಣ ಪೇಪರ್ ಕಟ್ಟೋದ್ರು ಅವರೇ, ಸ್ವಲ್ಪ ಹೊತ್ತು ನೀರು ಕೊಡೋದು ಅವರೇ, ಕುಡುಗ್ಯಾರಿಗೆ ನೀರು ಬೇಕೆಂಬುದು ಅವರೇ, ಸ್ವಲ್ಪ ಹೊತ್ತು ಬಿಟ್ಟು ಊಟ ಕೊಡೋದು ಅವರೇ, ಊಟ ಆದ್ಮೇಲೆ ಬಾಳೆಲ್ಲ ತೆಗೋದು ಅವರೇ, ಒಂದೇ ಒಂದೇ ಹೋಟ್ಲಂಗೆ ಓನರ್ ಇದ್ಕೊಂಡು ಇಲ್ಲಿ ಈಚಿಂದ 2 ಮಸಾಲೆ ಅಂತ ಹೇಳಿ ಒಳಗೆ ಹಾಕಿಬೋದು ಅವರೇ ತಂದುಕೊಡ್ತಾರೆ ಅದೇ ನಮನೆ. ಆದರೆ ಹಾಗೆ ಸಿಂಪಲಾಗಿ ದೊಡ್ಡ ಮಟ್ಟದ ಒಂದು ಹೆಸರು ಮಾಡೋದಿದ್ರೆ ಕುಂದಾಪುರ ಕಂಡಂಗೆ ಗರ್ಗರ್ ಮಂಡಲ ಸಿನಿಮಾ, ನಿಮಗೆಲ್ಲ ಗೊತ್ತಿದ್ದಂಗೆ ವಿನಾಯಕ ಟಾಕೀಸ್ ಹಂಗೆ ಜಾತ್ರೆ ಸೇರಿದಂಗೆ ಜನ ಸೇರಿದ್ದೀರಿ. ಅದ್ರ ನೆಕ್ಸ್ಟ್ ಬಿಲಿಂಡರ್ ಮಾಡ್ತು, ಅದ್ರ ಹಂಗೆ ಆಮೇಲೆ ಕುಂದಾಪುರ ಅನ್ನಡಿ ಸಿನಿಮಾ ಮಾಡ್ತು, ಇತ್ತೀಚೆಗೆ ರಿಲೀಸ್ ಆದ್ದು 3 ಕುಂದಾಪುರ ಕನ್ನಡದಂಗೆ ಫುಲ್ ಕುಂದಾಪುರ ಕನ್ನಡದ. ಈಗ ಸುಗಂಧಿ ಅಂತ ಒಂದು ಮಾಡಿತ್ತು ಆರ್ಟ್ ಫಿಲ್ಮ್, ಅದರಂಗೆ ಲೀಡಾಗಿ ಇವರು ವಿನಯ್ ಪ್ರಸಾದ್, ನಂದು ಒಂದು ರೋಲ್ ಇತ್ತು ಅದರಂಗೆ. ಆಮೇಲೆ ಕುಂದಾಪುರ ಕನ್ನಡದಂಗೆ ಮಾತಾಡಿ, ಅವರು ಕುಂದಾಪುರ ಕನ್ನಡದಂಗೆ ಮಾತಾಡಿ ವಿನಯ್ ಪ್ರಸಾದ್ ಅವರು. ಅದು ಒಂದು ಸಾಧನೆ, ಯಾಕಂದರೆ ಅಂಥ ಆ್ಯಕ್ಟರ್ಗಳನ್ನೆಲ್ಲ ತಂದು ಅವರು ಕುಂದಾಪುರ ಕನ್ನಡ ಮಾತಾಡ್ತೀವಿ ನಮಗೊಂಥರ ಹೆಮ್ಮೆ. ಮತ್ತೊಂದು ವೆಬ್ ಸೀರೀಸ್ ಮಾಡ್ತು ಪ್ರಕಾಶ್ ರೈ ಅವರು ಕುಂದಾಪುರ ಕನ್ನಡ ಮಾತಾಡೋದ್ರಂಗೆ, ಪ್ರಕಾಶ್ ರೈ ಅವರು ನಮಗೆ ಶಾಕ್ ಆಗ್ತಿತ್ತು, ಪ್ರಕಾಶ್ ರೈ ಅವರು ಮಾತಾಡ್ತಾರೋ ಇಲ್ಲಿ ಅಂದ್ಕೊಂಡು. ಅವರು ಅಂದರೆ ನಿಜವಾಗಿಯೂ ಒಂದು ಇದನ್ನು ತಪಸ್ಸು ಮಾಡಿ ಒಂದು ಇದು ಸಿದ್ಧಿ ಪಡ್ಕೊಂಡಂಗೆ, ಕೆಲವೊಂದು ನಮ್ಮ ಎಕ್ಸ್ಪೀರಿಯೆನ್ಸ್ ಆದಂಗೂ ಕೆಲವೆಲ್ಲ ತನ್ನಷ್ಟಕ್ಕೆ ದೇವರು ತೆಗೆದು ಬಿಸಾಕ್ದಂಗೆ, ಅವ್ರ ಸ್ಕ್ರಿಪ್ಟ್ ಹಿಂಗೆ ಕಂಡ್ಕೊಂಡು ಅವ್ರು ಹೇಳೋದು ನಮಗೆ ಡೌಟ್, ಏಪ್ಪ ದೇವರೇ ಇವ್ರು ಕುಂದಾಪುರ ಕನ್ನಡದಂಗೆ ಮಾತಾಡ್ತಾರಲ್ಲ ಸೀದಾ ಆ ವರ್ಡ್ ಹೇಳೋ ಸ್ಟೈಲ್ ಸ್ಲ್ಯಾಂಗ್ ಅದನ್ನು. ಮತ್ತು ನಮ್ಮ ಅಚ್ಚುತಣ್ಣ ಗೊತ್ತಲ್ಲ ಉಳಿದವರು ಕಂಡಂತಂಗೆ ಕಾಗಿ ಹೊಡಿತೈಕಂತಾರಲ್ಲ, ಅವರು ಹಾಗೆ ಅವರು ಕುಂದಾಪುರ ಕನ್ನಡ ಮಾತಾಡೋದಿಗೆ ಇಲ್ಲೇ ಎಲ್ಲೋ ಹುಟ್ಟಿದಾರೆ ಅನ್ಸತ್ತೆ ಆ ಹೇಳೋ ಸ್ಟೈಲೆಲ್ಲ, ಅಂದರೆ ಅವೆಲ್ಲ ಹಾಗೆ ಬದುತ್ತು ಅದು ಹೆಂಗೂ ಗೊತ್ತಿಲ್ಲ. ಆ ರೀತಿ ಕುಂದಾಪುರ ಕನ್ನಡದ ಸಿನಿಮಾದ್ದು ಹೀಗೆ ಸಣ್ಣ ಮಟ್ಟದಂಗೆ ಆದರೂ ಸಮೇತ ದೊಡ್ಡ ಹೆಸರು ಮಾಡುವಂಥದ್ದು, ಅಥವಾ ಒಂದು ಕುಂದಾಪುರ ಕನ್ನಡದ ಒಂದಿಷ್ಟು ಜನತೆಗೆ ನಮ್ಮ ಸೈಡಿಂದು ಒಂದು ಸಿನಿಮಾ ಬಂದಿತ್ತು, ನಮ್ಮ ಭಾಷೆಗೂ ಒಂದು ಸಿನಿಮಾ ಬಂದಿತ್ತು ಅನ್ನೊಂದು ಹೆಗ್ಗಳಿಕೆಗೆ ಪಾತ್ರ ಆಯಿತು ಆ ಸಿನಿಮಾಗಳೆಲ್ಲ. ಕುಂದಾಪುರ ಉಡುಪಿ ಸೈಡ್ನವರ ಈಗ ಕನ್ನಡ ಇಂಡಸ್ಟ್ರಿಯಲ್ಲೇ ಅವರು ಒಂದು ಸಣ್ಣ ಪಾತ್ರದ ಮೂಲಕ ಹೋದರೂ ಕೂಡ ಅವ್ರ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿ ಬತ್ತರ, ಅಂದರೆ ಅವ್ರ ಪಾತ್ರದ ಮೂಲಕ ಇರಲಿ ಅಥವಾ ಅವ್ರು ಮಾಡೋ ಕೆಲಸದ ಮೂಲಕ ಇರಲಿ. ನಿಮಗೆ ಈಗ ಇಂಡಸ್ಟ್ರಿ ಹೋದತ್ತಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಅಲ್ಲಿನ ಅನುಭವಗಳು, ಅಂದರೆ ಅಲ್ಲಿ ನಿರ್ದೇಶಕರು ಇರ್ಬೋದು ಸಹ ನಟರು ಇರ್ಬೋದು, ಹೆಂಗೆ ನಿಮ್ಮನ್ನು ಸ್ವೀಕರಿಸ್ತಿದ್ರು ಅಂತೇಳಿ. ಅದು ಕರೆಕ್ಟ್ ನೀವು ಹೇಳೋದು, ಇದು ನಮಗೂ ಒಂದು ವಿಶೇಷ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಯಾವುದೇ ಸೆಟ್ಟಂಗೆ ನಾವು ಇದ್ದಗಳಿಗೆ ಕೇಂದ್ರ ನಿಮ್ಮದು ಒಂದು ಶಾರ್ಟ್ ಕಂಡ್ರೆ ಕೂಡಲೇ ಗೊತ್ತಾಯ್ತು, ಅಥವಾ ನೀವೀಗ ಒಂದು ನಿರೂಪಣೆ ಮಾಡ್ತಾಯಿದ್ರೆ ನಿಮ್ಮ ಪವರ್ ಕಾಮಾರಿಗೆ ಗೊತ್ತಾಯ್ತು ಇವತ್ತು ಒಂದು, ಇಲ್ಲಾಂದರೆ ಪ್ರತಿಯೊಂದು ಕಂಡ್ರೆ ಸ್ವಲ್ಪ ಹೊತ್ತು ಕಂಡ್ರೆ ಕೂಡಲೇ ಗೊತ್ತಾಯ್ತು ಎಸ್ ಒಳ್ಳೆ ಮಾಡ್ತಾರೆ ಇವರು, ಎಸ್ ಏನೋ ಒಂದು ಪವರ್ ಇತ್ತು ಇವ್ರ ಹತ್ರ, ಎಲ್ಲಿಂದ ಒಂಚೂ ಮಾತಾಡಿಸು ಅನ್ಸತ್ತೆ ಅವರಿಗೆ. ಸೊ ನಮ್ಮದು ಶೂಟಾಪತಿಗೆಲ್ಲ ಹಾಗೆ ಹತ್ತಿದ್ದೀತು, ಹಿಂಗೆ ಕಾಂತಿದ್ದೀರಿ ಕಾಂತಿದ್ರೆ ಕೆಲವರು ಮಾತಾಡೋದಿಲ್ಲ, ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಣ್ಣ ಸಹೋದರನ ಯಾರನ್ನು ಮಾತಾಡಿಸೋದಿಲ್ಲ ಕಾಂತರು. ಶಾರ್ಟ್ ಆತೆ ಪತಿಗೆ ಶೂಟಂಗೆ ಕಂಡ್ರೆ ಕೂಡಲೇ ಅವರಿಗೆ ಓಕೆ ಅಡ್ಡಿಲ್ಲ ಅನ್ಸತ್ತೆ ಅವರಿಗೆ, ಇವರು ಒಂಚೂರು ಅಡ್ಡಿಲ್ಲ ಯಾರು ಯಾರು ಇವರು ಅಂತ ಹೇಳಿ ಮಾಮೂಲಿ. ಆಮೇಲೆ ನಮ್ಮನ್ನು ಮಾತಾಡ್ತಾರೆ ಅವ್ರು, ನಾವು ಮಾತಾಡ್ಸತ್ತು ಮಾತಾಡಿದಾಗ ಡೀಟೇಲ್ ಕೇಂದ್ರ ಎಲ್ಲಿ ಅವರು ಎಂತ ಈಚೆ ಹೇಳಿದ್ರೆ ಸಾಕು, ನಮ್ಮ ಕರಾವಳಿಯ ಪ್ರದೇಶದ ನೀವು ಮಂಗಳೂರನ್ನೇ ಉಡುಪಿ ಅನ್ನಿ ಕುಂದಾಪುರ ಅನ್ನಿ, ನಮ್ಮ ಈ ಬೆಲ್ಟ್ ಏನಿತ್ತು ಮಂಗಳೂರಿಂದ ಈ ಬೆಲ್ಟ್ ಓ ನೀವು ಬಿಡಿ ಅಂದವ್ರು ಆಯ್ತಾ ಒಂದದು ಅದೊಂದು ನಮಗೆ ಖುಷಿ. ಹಾಂ ಏನೋ ಒಂಥರ ನಿಜ ಮಲ್ಟಿ ಟ್ಯಾಲೆಂಟ್ ಆಗಿರ್ತರು, ಬಹುಶಃ ಅದೆಲ್ಲ ಪ್ರಿಪೇರ್ ಆದಮೇಲೆ ಅಲ್ಲಿಗೆ ಹೋದ್ರೂ ಗೊತ್ತಿಲ್ಲ, ತುಂಬ ಇರುತ್ತೆ ಬಟ್ ಹೇಳ್ಕೊಂಬಿಲ್ಲ. ಅವಕಾಶ ಬಂದಾಗಳಿ ಮಾತ್ರ ಅವರ ಹನುಮಂತನ ಕಣಂಗೆ ಒಂದು ಟ್ಯಾಲೆಂಟ್, ಅದರಿಂದ ಸಂಜೀವಿನಿ ಬೆಟ್ಟ ಎತ್ತ ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಮಲ್ಲ ಎತ್ತರ ಮೇಲೆ, ಅದೇ ಥರ ಎಲ್ಲ ವಿಧದಂಗೂ ಕೆಲಸ ಮಾಡ್ತಾರೆ, ಎಲ್ಲ ವಿಭಾಗದಂಗೂ ಕೆಲಸ ಮಾಡ್ತಾರೆ. ಮತ್ತು ಸಿನಿಮಾದಂಗೆ ಅಂತಂದರೆ ಅದೇ ರಂಗಭೂಮಿಯಿಂದ ಬಂದ ನಟ ಅಂದರೆ ಅವ್ರು ಆ್ಯಕ್ಟ್ ಮಾಡೋದಕ್ಕೆ ಗೊತ್ತಾಯ್ತು ಒಂದು, ಆಮೇಲೆ ತುಂಬ ಇದು ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಪ್ರೀತಿಸ್ತಾರೆ ನಮ್ಮನ್ನು. ರಂಗಭೂಮಿಯಿಂದ ಬಂದವರಂದ್ರೆ ನಮ್ಮ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇಡ್ತಾರೆ, ಓಹ್ ನಮಸ್ತೆ ನೀವು ರಂಗಭೂಮಿಯಿಂದ ಬಂದವರು ನಾಟಕ ಬಂದು ಚಕ್ಕತ್ ಮಾಡ್ತೀರಿ ಹಂಗೆ ಅಂದೇಳಿ. ಯಾಕಂದರೆ ಈ ಹಿಂದಿನ ಆ್ಯಕ್ಟ್ರ್ಗಳು ಹಿರಿಯವರನ್ನೆಲ್ಲ ಕಾಂತೆ ಬಂದರೆ ಎಲ್ಲ ಹೋದವರು ನಾಟಕದಿಂದ ಸಿನಿಮಾಕ್ಕೆ ಹೋದವರು, ಅವರೇ ಹೆಸರು ಮಾಡಿದವರು. ಅಲ್ಲಿ
ಎಲ್ಲ 9 ಏನು ನವರಾಸ ಅಂತ ಹೇಳುತ್ತೆ ಎಲ್ಲ ಇದನ್ನು ತಿಳ್ಕೊಂಡಿರ್ತು ಒಂದು. ಮತ್ತು ಯಾವ ಪಾತ್ರವನ್ನು ಬಿಡಿಸಿ ಹೇಳ್ಕೊಂಡಿಲ್ಲ, ಹೇಳೋಕೆ ಟಕ್ಕಂತ ಇಮ್ಮಿಡಿಯೇಟ್ ಬಂದುಬಿಡುತ್ತೆ ಅವ್ರ ಒಳಗಿಂದ. ಅದರಿಂದ ಒಂದು ರೆಸ್ಪೆಕ್ಟ್ ಇರುತ್ತೆ. ಮತ್ತು ನಿಮ್ಮ ಭಾಳಷ್ಟು ಪಾತ್ರಗಳಲ್ಲಿ ನಮ್ಗೆ ಇಷ್ಟ ಆಗೋದು, ನೀವು ಹಾಸ್ಯ ಪಾತ್ರಗಳಲ್ಲಿ ವಿಶೇಷವಾಗಿ ನೀವು ಕುಡುಕನ ಪಾತ್ರ ಮಾಡ್ತಾರಲ್ಲ, ಅದು ನಿಜವಾಗಿ ಕುಡ್ದಿರಾ ಅಂತೇಳಿ ಒಂದು ಡೌಟ್ ಬರುತ್ತೆ. ಆ ಲೆವೆಲ್ಗೆ ನೀವು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತೀರಿ, ಅದ್ರ ಬಗ್ಗೆ ಎಂತಾರು ಅನುಭವಗಳನ್ನು ಹೇಳ್ಕೊಂಡಿದ್ರೆ? ಅದು ನಿಜವಾಗಿ ಕುಡುಕರನ್ನ ನಾವು ಕಾಂತ ಈ ಅವ್ರ ಎಷ್ಟು ಇರ್ತಾರೋ ಅವ್ರ ಮಾತು ಹಿಂಗೆ ಹಂಗೆ ಹಿಂಗೆ ಅಂದೇಳಿ ಸೊ ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದು, ಆ್ಯಕ್ಟ್ ಮಾಡ್ಕೊಂಡಲ್ಲ, ಆ್ಯಕ್ಟ್ ಮಾಡೋ ಉದ್ದೇಶದಂಗೆ ಫಾಲೋ ಮಾಡ್ತಾರೆ ಅವ್ನು ಕಾಂತ ಅವ್ರು ಕಾಣೋದು ಇಷ್ಟೇ. ಮತ್ತು ಕೆಲಸ ನೀವು ಕಂಡಿರ್ತೀರಿ ಕುಡುಕ ಅಂದ್ರಕೊಳ್ಳೆ ಜಾಸ್ತಿ ಅದು ಮಾಡೋದಿಲ್ಲ ಯಾರು, ನಿಜವಾಗಿ ಮಾಡೋದಿಲ್ಲ. ಕೆಲವು ಈಗ ಸಿನಿಮಾದಂಗೆ ಕಾಂತ ನಾವು ಓವರ್ ಇರುತ್ತೆ ಅಷ್ಟೆಲ್ಲ ನಿಜವಾಗಿ ಅವ್ರಿಗೆ ಕೊಡ್ತವ್ರು ಹಂಗೆ ಮಾಡೋದೇ ಇಲ್ಲ. ಆ್ಯಕ್ಟಿಂಗ್ ಅಂತ ಬಂದಾಗ ಅದೇ ನ್ಯಾಚುರಾಲಿಟಿಯಿಂದ ದೂರ ಹೋಗೋದು, ನೈಜತೆ ಹೋಗೋದಿಲ್ಲ ಅದು. ನಾವು ಅದನ್ನು ಕಂಡು ಓಹ್ ಓಕೆ ಇಷ್ಟೇ ಹಿಂಗೆ ಮಾತಂಗೆ ಸ್ವಲ್ಪ ಇದೆ. ಮತ್ತು ಸ್ವಲ್ಪ ನಾವು ಈ ಕೈ ಕಾಲೆಲ್ಲ ಕೈಯೋ ಕಾಲೋ ಕಣ್ಣೋ ಇವೆಲ್ಲ ನಾವು ಹೇಳೋದಕ್ಕೆ ಅಂತಿಲ್ಲ, ನಾವು ಇಲ್ಲಿ ಇಡುತ್ತೆ ಅಂದಿರ್ತ ಜಾಪಿ ಜಾ ಹಿಂಗಂತಿರುತ್ತೆ ಇಷ್ಟೇ ಅದಂತ ಇಲ್ಲ ಹಿಂಗೆ ಇಷ್ಟೇ. ಮತ್ತು ಸಂಬಂಧ ಇಲ್ಲದ ಕೈಯೆಲ್ಲ ಬರ್ತಿರುತ್ತೆ ಅಂತ ಹೇಳೋಕಂತ ಬರ್ತಿರುತ್ತೆ, ಹೇಳೋದಿಲ್ಲ ಅಷ್ಟು ಅಷ್ಟೇ. ಹೇಳಿ ಹೇಳಿ. ಕಲಾವಿದರಾಗಿ ಮುಂದುವರಿತಾ ಇದ್ದೀರಿ, ನಿಮ್ಗೆ ಕಲಾವಿದರಾಗಿ ಹೊರತುಪಡಿಸಿ ಬೇರೆ ಏನಾರು ಆಯ್ಕೆ ಅಂತೇಳಿ ಲೈಫಲ್ಲಿ ಹಿಂಗೆ ಆಯ್ಕೆ ಅಂತ ಅನ್ಕೊಂಡಿದ್ರ, ಇದೊಂದು ಕೋಇನ್ಸಿಡೆಂಟ್ ಆಗಿ ಬಂದ್ರೆ ಅಥವಾ ಹೆಂಗೆ? ಕೋಇನ್ಸಿಡೆಂಟ್ ನಿಜವಾಗಿ ಗೊತ್ತಿಲ್ಲ. ಹಿಂಗೆ ಕೆಲವು ಈಗ ಈಗಿನವರಿಗೆಲ್ಲ ಇರುತ್ತೆ ಬಿಟ್ರೆ, ನಮ್ಮ ಆ ಟೈಮಲ್ಲೆಲ್ಲ ಇಂಥದ್ದು ಆಯ್ಕೆ ನಾನು ಇದನ್ನೇ ಮಾಡ್ಕೊ ಒಂದು ಗೊತ್ತು ಗುರಿ ದೇವರನ್ನ ಎಂಥದ್ದು ಇಲ್ಲ, ಒಟ್ಟರೆ ಆಶೆ ಊಟ ಮಾಡ್ದ ತಿಂದ ಇಂಥ ಕೆಲಸ ಇದ್ರೆ ಮಾಡ್ದ ಊಟ ಮಾಡ್ದ ಓಡಾಡ್ದ ಫ್ರೆಂಡ್ಸ್ ಹತ್ರ ಮಾತಾಡ್ದ ಹಿಂಗೆ ಇದೆ. ಅದ್ರ ಗ್ಯಾಪ್ ಹಂಗೆ ಈ ಚಟ ನಾಟಕ ಅನ್ನೋದು ಅದು ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಎಲ್ಲರೂ ಮೊನ್ನೆ ನಾಟಕ ಕಂಡು ಮಾರ್ರೆ ಆಗ ನಮಗದು ಖುಷಿ ಆದಿತ್ತಾರೆ. ಮೊನ್ನೆ ಅಲ್ಲಿ ಹಬ್ಬದ ಕಂಡೆ ಅಂಬುದಿಲ್ಲ, ಮೊನ್ನೆ ಅಲ್ಲಿ ಕಂಡೆ ಅದೆಲ್ಲ ಹೇಳೋದಿಲ್ಲ, ನಾಟಕದಂಗೆ ಲೈಕ್ ಆಯ್ತು ನೀವೆಲ್ಲ ಮಾಡ್ದಂದೇಳಿ ಅದು ನಮಗೆ ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಟ್ ಆಗ್ತಿತ್ತು ನಮಗೆ ಗೊತ್ತಿಲ್ಲದೆ ಒಳ ಮನಸ್ಸು. ಆ ನಾಟಕ ಅನ್ನೋದು ಕಂಟಿನ್ಯೂ ಆದ ಈ ಬರವಣಿಗೆಯೂ ಬಂತು. ಮತ್ತು ಒಳಗೆ ಹೊಗ್ರ ಮೇಲೆ ಅದನ್ನು ಹೆಂಗೆ ತಗೊಂಡೋಯ್ಕ ಪಕ್ಕ ಅದನ್ನು ಯಾವ ರೀತಿ ಅಂದರೆ ನೀವೀಗ ಡ್ರೈವಿಂಗ್ ಕ್ಲಾಸಿಗೆ ಡ್ರೈವಿಂಗ್ ಕಲ್ತ ಮೇಲೆ ಅಲ್ಲೇನೋ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತು ನೀವಾಗಿ ಓನ್ ಗಾಡಿ ಬಿಡೋತ್ತಿಗೆ ಆ ಖುಷಿಯೇ ಬೇರೆ, ಯಾರೂ ಇಲ್ಲ. ಆಗ ನಿಮಗೆ ಎಲ್ಲ ಒಳತಾಳ ಬಂದ್ರೆ ನಮ್ಗೊಂದು ಬರ್ಕೊಂಡಂಗೆ ಒಳತಾಳ ಎಲ್ಲ ಗೊತ್ತಾಗಿಡುತ್ತೆ. ಸೊ ನಮಗದ್ರ ಒಳಗಿನ ಒಳತಾಳ ಜನರನ್ನು ಹೆಂಗೆ ರಂಜಿಸ್ಲಕ್ಕ ಏನು ಮೆಸೇಜ್ ಕೊಡ್ಲಕ್ಕೆ ನಾಟಕದಿಂದ ಎಷ್ಟು ದಿವಸ ಟ್ರಯಲ್ ಮಾಡ್ಲಕ್ಕೆ ಈ ಯಾವುದನ್ನು ಹಾಕಿದಾಗ ಜನ ನೆಗೆಯಾಡ್ತರು ಯಾವುದನ್ನು ಹಾಕಿದಾಗ ಖುಷಿ ಪಡ್ತರು. ಸೊ ಇವೆಲ್ಲ ಮಾಡ್ಕೊಂಡು ನಾಟಕ ಮಾಡೋ ಶುರು ಮಾಡೋದು. ಬಂದು ಜಾಸ್ತಿ ಜನ ಗುರ್ತಾ ಇಡು ಶುರು ಮಾಡ್ರು. ಬಸ್ಸಂಗೆ ಹೋಗ್ತಾ ಇದ್ರೆ ದೂರದಂಗೆ ಕಂಡು ಎರಡು ಜನ ಹೇಳ್ತಾರೆ ನಮ್ಮನ್ನು ಬಸ್ ಪಕ್ಕದ ಸೀಟರ್ ನಮ್ಮನ್ನು ಮಾತಾಡ್ತಾರೆ. ಹಂಗೆ ಹಂಗೆ ಆಯಿತು ಮಾತಾಡ್ತಾರೆ, ಅಯ್ಯ ನೀವು ನಾಟಕ ಮಾಡಿರಲಿಲ್ಲ ಒಂದೊಂದು ಕಡೆಗೆ ಅವ್ರ ಲೆಕ್ಕದಂಗೆ ಒಂದು ಕೆಳಗೆಳ್ದು ಮಂಚ ಅವ್ರ ಲೆಕ್ಕದಂಗೆ ಒಂದು ಜ್ಯೂಸ್ ಏಯ್ ಹಿಂಗೆಲ್ಲ ಆಗ್ತ ನಮ್ಗೆ ಗೊತ್ತೇ ಇಲ್ಲ, ನಿಜ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಆಯಿತು ಅದ್ರ ಮೇಲೆ ಅದೇ ನಾಳೆ ಆಗಳು ಕಾಲ್ ಬಂತು, ಒಂದು ಶೂಟಿಂಗ್ ಇತ್ತು ಅಂದ್ಕೊಂಡು ಎಲ್ಲೂ ನಾವು ಯಾರ ಹತ್ರ ಕೇಂಡು ನಮ್ಗೊಂದು ಇದು ಮಾಡಿ ಇಲ್ಲ. ಆಗ ಎಣಿಸಿದ್ದು ಆಗ ನಂಗೆ ನೆನಪಿ ಬಂದು ಒಂದೇ, ಓಹ್ ನಾವು ಮಾಡುವ ಕೆಲಸ ದೇವ್ರಿಗೆ ಸರಿಯಾಗಿ ಇದೆ, 100% ನಾವು ಕೆಲಸ ಮಾಡ್ತಾ ಇದ್ದೆ ಅಂಬುದು ನಮ್ಗೆ ಗೊತ್ತಾಯ್ತು. ರಿಸಲ್ಟ್ ಅಲ್ಲೇ ಗೊತ್ತಾಗ್ತಾ ಇತ್ತು ಅಷ್ಟೇ. ಆಗಳಿಕೆ ಯಾರಿಗೂ ದಬ ಕಾಲು ಹಿಡಿಕೋ ಮತ್ತೊಂದು ಮಗದೊಂದು ಖಂಡಿತ ಇಲ್ಲ, ಇಲ್ಲ ಬತ್ತೇ ಇಲ್ಲ. ಅದು ನಮ್ಮ ಹತ್ರ ಎಂತ ಇಲ್ಲಿಯೋ ಆಗಳಿ ಬೇಕಾಗ್ತು ಎಂಥದ್ದು ಇಲ್ಲ ನಮ್ಮದು ಆಗಳಿ ಒಂಚೂರು ಮಾಡಿದವ್ರೆ. ನಮ್ಮ ಹತ್ರ ಎಂತ ಇದ್ದಾಗ ತನ್ನಷ್ಟಿಗೆ ಗೊತ್ತಾಗ್ತು. ಒಂದು ಹೋಟ್ಲ್ ಹಂಗೆ ಅಥವಾ ಎಲ್ಲೋ ಒಬ್ಬರು ತಿಂಡಿ ಭಟ್ರು ಇದ್ದಂಗೆ ಒಳ್ಳೆ ದೋಸೆ ಹಾಕ್ತಾರೆ ಅಂದ್ರೆ ಅವ್ರು ಡಿಮಾಂಡ್ ಇರುತ್ತೆ, ಒಳ್ಳೆ ಹಾಕ್ತಾರೆ ಮಾರೆ, ಸ್ವಲ್ಪ ಸಂಬಳ ಜಾಸ್ತಿ ಕೊಡೋರು ಅವ್ರೇನು ಕರ್ಕೊಪ್ಪ ಅಂದೇಳಿ. ಅದೇ ಥರ ಎಲ್ಲ ಕೆಲಸದಂಗೆ ಒಳ್ಳೆ ಮಾಡ್ತಾರಂದ್ರೆ ಅದೊಂದು ಎಕ್ಸ್ಪೀರಿಯೆನ್ಸು ಹೌದು. ಅದು ಮತ್ತು ಯಾವ ರಗಳೆ ಇಲ್ಲ, ಅದು ಬೇಕು ಫಸ್ಟ್. ಯಾವ ರಗಳೆ ಇಲ್ಲ. ನಾನು ಇವತ್ತುವರೆಗೂ ನಾವು ವಹಿಸ್ಕೊಂಡು ನಾಟಕ ಇಲ್ಲಿ ಇವತ್ತು ಇಷ್ಟು ವರ್ಷ ಆಯಿತು, ಎಲ್ಲೂ ಕೂಡ ಲೇಟ್ ಹೋಯ್ಕೊಂಡು ಎಂತ ಮರ್ರೆ ಇವತ್ತುವರೆಗೂ ಆದ್ದಿಲ್ಲ. ಯಾಕಂದರೆ ನಾನೀಗ ಉದಾಹರಣೆ ನೀವು ಬಪ್ಕೊಳ್ಳೋ ಟೈಮ್ ನಾನು ಬಂದ್ಕೊಳ್ಳೋ ಟೈಮ್ ಕೇಳಿ ಅದು ನಾನು ನೆನ್ಪಿಡೋದು ಎಲ್ರಿಗೂ ಈಗ ಹೇಳೋದು ಒಂದೇ ಟೈಮಿಂಗ್ಸ್. ಟೈಮನ್ನು ನಾವು ಫಾಲೋ ಮಾಡ್ತಾಯಿದ್ರೆ ಅಲ್ಲೇ ನಮ್ಮದು ಏನು ಅಭಿವೃದ್ಧಿ ಆಗೋದಕ್ಕೆ ಇಂಪ್ರೂವ್ ಆಗೋದಕ್ಕೆ ಅಷ್ಟು ಫಸ್ಟ್ ಹೆಜ್ಜೆ ಇದೆ ಟೈಮ್. ಟೈಮ್ ಇಲ್ಲಾಂದರೆ
ಉದಾಹರಣೆಗೆ ಒಬ್ಬರಿಗೆ ಟೈಮ್ ಕೊಡತ್ತೀಗ, ನಂಗೆ ಟೈಮ್ ಕೊಟ್ಟಿದ್ದೀರಿ ನೀವು ಅಂತೇಳಿಸಿ, ಅಯ್ಯೋ ಆಜನೆ ಟೈಮ್ ಮಾಡಿದೆ ಎಷ್ಟು, 2:30 ಹೇಳಿದ್ರೆ ಮೂರುವರೆಗೆ 4 ಗಂಟೆ ಬತ್ತು ಫಿಕ್ಸ್ನ ಆ ಟೈಮ್. ಯಾಗ ನನ್ನ ಬಗ್ಗೆ ಒಂದು ಜಸ್ಟ್ ವೀಕ್ನೆಸ್ ಅಂದ್ರೆ ಅದೇ ಟೈಮಿಂಗ್ ಇಲ್ಲ ಮಾರ್ರೆ ಅವ್ರಿಗೆ ಅಂದೇಳಿ. ಸಿನಿಮಾದಂಗೂ ಅದೇ, ನಿಜವಾಗಿಯೂ ನಾವೊಂದು ಎಲ್ಲ ಸಿನಿಮಾದಂಗೂ ಇವತ್ತಿಗೂ ಅದು ಸಿನಿಮಾದವರು ಕೂಡ ಎಲ್ಲಿದ್ರಿ ನಿಮ್ಮನ್ನು ಕಾಯ್ತಾ ತಂದೆ ಇಲ್ಲ ನಮಗೆ, ನಾವು ನಾಟಕದಿಂದ ಹೋದವರು ಒಂದು, ಮತ್ತು ಕಾಯಿಸೋಕಾಗ ಅನ್ನೋದು ನಾವು ಎಲ್ಲೇ ಬಂದಿದ್ದಿರಲಿ ನಮಗೊಂದು ಅನ್ನ ಕೊಡ್ತಾಯಿದ್ರು ಇವತ್ತು. ಸೊ ನಾನು ಕೆಲಸಕ್ಕೋಸ್ಕರ ಬಂದೇನೆ ಅಂದೇಳಿ, ಯಾವುದು ಪವಿತ್ರ ಅಂದೇಳಿ ತುಳು ಪಿಕ್ಚರ್ ಮಾಡೋ ಹೊತ್ತಿಗೆ ನಾನು ಅಲ್ಲೇ ರೂಮ್ ಹಾಕಿ ಕೊಟ್ಟಿದ್ದರು ಮಂಗಳೂರಂಗೆ, ಅಲ್ಲೇ ಶೂಟಿಂಗ್. ನಾನು ಹೋಗ್ತಿದ್ದೆ, ಯಾರೋ ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೇಳಿದ್ರು, ಸರ್ ಬೇಗ ಸೆಟ್ಟಿಗೆ ಬರೋದು ಇವರೇ ಅಂದೇಳಿ. ನನಗೆ ನಂಗೆ ಆ ಉದ್ದೇಶ ಇಲ್ಲ, ನನಗೆಲ್ಲ ಬೇಗ ಬಂದು ನಂಗೆ ಆಗ್ತಿಲ್ಲ ಅದು ಬರ್ಕ್ ಅಷ್ಟೇ ನನ್ನ ಕಾವುಕಾಗ ಅಂದೇಳಿ. ಅಡೋದು ಇವ್ರ ವಾಯಿ ನನ್ನ ಮಾತು ಬಂದು, ಇವರು ರಾಜ್ಕುಮಾರ್ ಅಂತ ಹೇಳೋರು, ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಆದಿದ್ದು ಅಥವಾ ರಾಜ್ಕುಮಾರ್ ಆಗಿದ್ದು, ಅದರಿಂದ ನಮಗೆ ಅನ್ನ ಕೊಡ್ತಾರೆ ಅಂದರೆ ಬೇಗ ಹೋಗಿ ಕೂತ್ಕೊಳ್ಳುವ ನಮ್ಮ ಕೆಲಸ ಅಂದೇಳಿ. ವೆರಿ ಗುಡ್ ವೆರಿ ಗುಡ್ ಅಂದರು, ಥ್ಯಾಂಕ್ ಯು ಸರ್ ಅಂದೆ ಅಷ್ಟೇ. ಅವ್ರಿಗೆ ಹೋಲ್ಸ್ಕೊಂಬಲ್ಲ ನಾನು, ಬಟ್ ಟೈಮ್ ಟೈಮ್ ಸೆನ್ಸ್ ಬೇಕೇ ಬೇಕು, ಇಲ್ಲಾಂದರೆ ಲೈಫ್ ಹಂಗೆ ಎಲ್ಲೋ ಹಿಂದಿರುತ್ತೆ. ನಾವು ಕೆಲವರಿಗೆ ಹೇಳೋದು, ನಿಮಗೆ ಟೈಮ್ ಇಲ್ಲ, ನಾವು ಇಬ್ಬರು ರೂಮ್ ಹಂಗೆ ಇತ್ತೀಗ, ನಾವಿಬ್ಬರು ರೂಮ್ ಹಂಗೆ ಒಂದು ರೂಮ್ ಹಂಗೆ ಯಾವುದೋ ಊರಂಗೆ ಇತ್ತು, ಇಂಟರ್ವ್ಯೂ ಹೋಯ್ಕೆ ಕೆಲಸಕ್ಕೆ ನೀವು ಇದಕ್ಕೆ ಹೋಗಿ ಆಯಿತು. ನಾನು ಬಪ್ಪತ್ತಿ 25 ಜನ ಇದ್ದರು, 26ನೇ ನಾನು, ನೀವು ಫಸ್ಟ್ ಇಷ್ಟೇ. ಇದನ್ನೆಲ್ಲ ಯೋಚನೆ ಮಾಡಿ ಕಂಡೇಳಿ, ಹೌದು ಟೈಮ್ ಬೇಕಂದೇಳಿ. ಕೆಲವರಿಗೆ ಮತ್ತೆ ಹೇಳ್ತಾರೆ, ನಮ್ಮ ಮೊದಲ ಶತ್ರು ಬೆಳಿಗ್ಗೆ ನಾವು ಎತ್ಕೊಂಡು ಗಂಟೆ ಇನ್ನೂ ಆಯಿಲ್ಲ, ಮತ್ತೆ ಪುನಃ ಮನ್ಕಂಬ್ ಅದು ನಮ್ಮ ಮೊದಲ ಶತ್ರು ಅವರು, ಇನ್ನೂ ಆಯಿಲ್ಲ, ಇನ್ನೂ 1/2 ಗಂಟೆ ಇತ್ತಿಲ್ಲ. ಎಚ್ಚರ ಕೂಡ ನಮ್ಮನ್ನು ದೇವರು ಎಬ್ಬಿಸಿ ಬಿಡೋದು, ಆ್ಯಕ್ಚುಲಿ ನಮ್ಗೆ ಗೊತ್ತಿದ್ದಿಲ್ಲ ಅದು. ಹೇಳು ಮಗನೇ ಹೋಗು ಅಂದೇಳಿ, ನಾವು ದೇವರಿಗೆ ಹೋಗ ಅಂದೇಳಿ ಮತ್ತೆ ಗುಡ್ ನೈಟ್ ಮನ್ಕಂತು, ಅದು ದೊಡ್ಡ ತಪ್ಪು. ಟಕ್ಕ ಎದ್ದು ಬಿಡ್ಕ, 1/2 ಗಂಟೆ ಎಕ್ಸ್ಟ್ರಾ ಸಿಗ್ತಾ, ಇದು ರಿಲ್ಯಾಕ್ಸ್ ಆಯ್ತು. ಎಲ್ಲ ಹೊರಡೋದೇ ಬೇಗ ಹೊಡ್ಕ, ನಮ್ಗೆ ನಾಟಕದ ಗಾಡಿ ಕೆಲಸ ಬೇಗ ಬರ್ದಿದ್ದೆ ನಾನು ಅವ್ರಿಗೆ ಹೇಳು, ಒಂಚೂರು ಬೇಗ ಬನ್ನಿ ಮಾರು. ಯಾಕೆ ಬೇಗ ಬನ್ನಿ ಅಂದರೆ, ಟೈಮ್ ಇಟ್ಕೊಂಡು ಹೋರೆ ವೇಗ ಕಮ್ಮಿ ಆಯ್ತು, ಅಪಘಾತ ಕಮ್ಮಿ ಆಗ್ಬೋದು. ಅದರಿಂದ ಟೈಮ್ ಆರ್ಮೇಲೆ ಹೋರೆ ಏ ಹೊಪ್ಪ ಮರ ಟೈಮ್ ಆಯಿತು, ಸ್ಪೀಡ್ ಹೋಗಿ ಯಾರ್ಯಾರಿಗೂ ಗಾಡಿ ತರಿಸ್ಕೊಂಡು ಮತ್ತೊಂದು ಮಗದೊಂದು ಪ್ರಕರಣಗಳಾಗ್ಬೋದಕ್ಕಿಂತ ನಮ್ಮ ಟೈಮಿಗೆ ನಾವು ಹೋಯ್ತಂತ ಇಟ್ಕೊಂಡಿರಲಿ. ಯಾವುದೋ ಒಂದು ಐಟಮ್ ಬಿಟ್ಟು ಬಂದಿತ್ತು ವಾಪಸ್ ಬರ್ಲಕ್ಕೆ ಅಥವಾ ಅಲ್ಲೆಲ್ಲ ತಗೊಳ್ಳಕ್ಕೆ, ನಾವು ಆ ಗಡಿಬಿಡಿ ಟೈಮ್ ಹೇಳ್ಕೊಡೋದು ಇಲ್ಲ, ಇದು ಇಲ್ಲ, ಇಂಥದ್ದೆಲ್ಲ ಆಯ್ತು. ಇವೆಲ್ಲ ಜೀವನದ ಅನುಭವಗಳು. ಸುಮಾರು ಸರಿ ನಾವು ಸ್ವಲ್ಪ ಲೇಟ್ ಹೋಗಿ ನಾಟಕದೊಂದು ಇಂಪಾರ್ಟೆಂಟ್ ಐಟಮ್ ಬಿಟ್ಟು ಹೋಗಿ ಅಲ್ಲಿಲ್ಲದೆ ನಮ್ಮ ನಮ್ಮೊಳಗೆ ಹ್ಞೂ ಮರ ನೀ ಮರ ನೀ ಬಿಟ್ಟು ಮರ ಹಾಗೆಲ್ಲ ಅಂದೇಳಿ ಮಾತಾಡ್ಕೊಂಡು ಕಡೆಗೆ ಅದ್ರ ಪರ್ಯಾಯಕ್ಕೆ ಇನ್ನೊಂದೇನೋ ವಸ್ತು ತಗ ಬಂದು ನಾಟಕ ಮುಗಿಸಿ ಬಂದಿತ್ತು. ಆಗ ನಾ ಹೇಳು ಬೇಗ ಹೋಯ್ ಕಂಬ್ದಿದ್ದಕ್ಕೆ ಸ್ವಲ್ಪ ಬೇಗಪ್ಪ ಆರಾಮ್ಸೆ ಅಪ್ಪ ಸ್ಪೀಡ್ ಕಮ್ಮಿ ಆಯ್ತು. ಲೈಫ್ ಹಂಗೆ ಇಷ್ಟೇ, ಮತ್ತೆ ಎಂಥದ್ದು ಇಲ್ಲ. ಜೀವನದಂಗೆ ಈಗ ಪ್ರತಿಯೊಬ್ಬರು, ಈಗ ನೀವು ಅಲ್ಲಿ ಎಲ್ಲ ಶಾಲೆ ಕಾಲೇಜು ಹೈಸ್ಕೂಲು ಕಾಲೇಜು ನವತಾರುಣ್ಯ ಇದರಂಗೆಲ್ಲ ಎಲ್ಲರೂ ಗಲಾಟೆ ಗೌಜು ಬ್ಯಾಡ್ದಿದ್ರು ಫ್ರೆಂಡ್ಶಿಪ್ ಬ್ಯಾಡ್ದಿದ್ದು ಕಲ್ಲು ಹೊಡೆದು ಗಲಾಟೆ ಮಾಡ್ಕೊಂಡು ಪೆಟ್ಟು ಇಟ್ಟೆಲ್ಲ ಮಾಡಿರುತ್ತೆ. ಆದರೂ ಒಂದು ಏಜಿಗೆ ಬಂದಮೇಲೆ ಮದುವೆ ಮಕ್ಕಳೆಲ್ಲ ಆದಮೇಲೆ ಅವ್ರಿಗೆ ಹೇಳುತ್ತೆ, ಎಂತಕ್ಕೆ ಮರ ಗಲಾಟೆ ಸುಮ್ಮನೆ ಕಣ್ ಅದೇ ಲೈಫಿನ್ ಟರ್ನಿಂಗ್ ಅಂದ್ರೆ ಅದೇ ಏನು ಕಲ್ತು ಏನೋ ಕಲ್ತಾಯವ ಏನೋ ಒಂದು ಸ್ವಲ್ಪ ಬುದ್ಧಿ ಹೇಳುವ ಇದು ಯಾಕೆ ಗ್ಯಾರಂಟಿ ಮಾಡ್ಕೊಂತೀರಿ ಮರೆ, ಬೆಳ್ ಮುಚ್ಚಿ ಒಬ್ಬರು ಮುಖ ಕಾಣ್ಕೋದಾ, ಇದೆಲ್ಲ ಬೇಕಾ, ಇದು ಬದದ್ದು ಒನ್ ಟೈಮಿಗೆ ಆ ಟೈಮಿಗೆ ನಾವೇ ದೊಣ್ಣೆ ಹಿಡ್ಕೋ ಇರುತ್ತೆ. ಇಷ್ಟೇ ಆ ಟರ್ನಿಂಗ್ ಪಾಯಿಂಟ್ನ ಲೈಫ್ ಹಂಗೆ, ಇದೆಲ್ಲ ಇದೇ ಜೀವನ, ಮತ್ತೆಂಥದ್ದು ಇಲ್ಲ. ನಾನು ಹೇಳೋದಾದ್ರೆ ಇಷ್ಟೇ, ಮತ್ತೆಂಥದ್ದು ಇಲ್ಲ. ಈ ನಡುವೆ ನಿಮ್ಮ ನಾಟಕ ಟೈಮ್ ಮತ್ತು ಸಿನಿಮಾ ಟೈಮನ್ನು ಇದು ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ಅಂತೇಳಿ? ಹಾಂ, ಈಗ ಹೆಂಗೋ ಗ್ಯಾಪ್ ಟೈಮ್ ಇರುತ್ತೆ, ತುಂಬ ಟೈಮ್ ಗ್ಯಾಪ್ ಹಂಗೆ ಇದು ಮಾಡ್ತು. ನಾಟಕ ಬುಕ್ ಆದದಿದ್ರೆ, ನಾಟಕ ಆಲ್ರೆಡಿ ಬುಕ್ ಆದಿದ್ರೆ ನಾನು ಸಿನಿಮಾದವ್ರಿಗೆ ಹೇಳ್ತೆ, ಸರ್ ಆ ದಿವಸ ನಾನಿಲ್ಲ, ಅಡ್ಜಸ್ಟ್ ಮಾಡ್ಕೊಂತಾರೆ. ಸಿನಿಮದ ಒಂದು ವೇಳೆ ಇದ್ದಿದ್ರೆ ನಾಟಕ ಎಂತ ಮಾಡೋಕ್ಕಿಲ್ಲ, ರಿಕ್ವೆಸ್ಟ್ ಮಾಡ್ತಿ ಸರ್ ಈ ಥರ ಆಗೋದಿಲ್ಲ ಕೆಲಸ ಎಂತ. ನಮ್ಮ ಆ್ಯಕ್ಟಿಗಿದ್ದ ದಿವಸವೇ ಇನ್ನೊಂದು ಯಾರೋ ಆ್ಯಕ್ಟ್ರ್ ದೊಡ್ಡ ಆ್ಯಕ್ಟ್ರ್ಗಳಿರ್ತಾರೆ, ಅದೇ ದಿವಸ ಕಾಂಬಿನೇಷನ್ ಸೀನ್ ಇರುತ್ತೆ, ಸೊ ಅವ್ರ ಡೇಟ್ ಇಲ್ಲ, ಸೊ ಆ ಟೈಮಿಗೆ ನಾವು ಹೊಯ್ಕೆ ಆಯ್ತು. ಆಗಳಿಕೆ ಎಷ್ಟೊಂದು ನಾಟಕಗಳನ್ನು ಬಿಟ್ಟಿದೆ, ಬೇಜಾರಾಯ್ತು. ಅದು ಅಣ್ಣವ್ರು ಹೇಳ್ದಂಗೆ, ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಅಂದಂಗೆ ಬಂದದ್ದು ಮಾಡೋದು. ಇಷ್ಟು ಹಾಸ್ಯ ಪಾತ್ರಗಳಲ್ಲಿ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತಾ ಇದ್ರೆ, ಅದ್ರ ಹೊರತಾಗಿ ನಿಮ್ಗೆ ಇಂಥದ್ದೊಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಅದು ಚೆನ್ನಾಗಿ ಮಾಡ್ತಿದ್ದೆ ಅಥವಾ ನನಗೆ ಇಷ್ಟ ಆಗ್ತಿತ್ತು ಅಂತ ಅನ್ಸದಿತ್ತ? ಹೌದು, ಖಂಡಿತ ತುಂಬ ಅನ್ಸುತ್ತೆ. ಯಾಕಂದರೆ ನಾನು ನೀವು ಕಂಡಂತೆ, ನೀವು ಎಷ್ಟರೊಳಗೆ ಹೇಳ್ರಿ ಅಥವಾ ಕುಂದಾಪುರ ಕನ್ನಡಿಗರು ನನ್ನ ಕಂಡಂತೆ, ನಾನು ಕಾಮಿಡಿಯೇ ಮಾಡ್ತಾ ಬಂದಾನೆ. ಹಂಗಂದೇಳಿ ನಾಟಕ ಅಂದಾಗ 9 ನವರಸಗಳು ಇರುತ್ತೆ. ನಾವು ನಾಟಕ ಡೈರೆಕ್ಷನ್ ಕೊಡೋರು ಅಂದಮೇಲೆ ಕಾಮಿಡಿ ಮಾಡೋಕೆ ಗೊತ್ತಿರುತ್ತೆ ನಮಗೆ, ಇದು ಗೊತ್ತಿರುತ್ತೆ, ವಿಲನ್ ಥರ ಆ್ಯಕ್ಟ್ ಮಾಡೋಕೆ ಗೊತ್ತಿರುತ್ತೆ ಅಥವಾ ಅಳುವಂಥದ್ದು ಅಥವಾ ಎಲ್ಲದು ಮಿಕ್ಸಿಂಗ್ ಗೊತ್ತಿರುತ್ತೆ ಗೊತ್ತಿರಕ್ಕೆ. ಒಬ್ಬ ಕಲಾವಿದ ಅಂದಮೇಲೆ ಕಲೆಯನ್ನು ವಿಧ ವಿಧವಾಗಿ ತೋರಿಸ್ಕೊಂಬ್ರವ ಕಲಾವಿದ. ಹಂಗಾಗಿ ಇದಿತ್ತು ಸಿನಿಮಾದಲ್ಲೆಲ್ಲ. ಎಂತ ಅಂದರೆ ನನಗೂ ಮುಂಚಿಂದ ಕಂಡಿದೆ ಬೇರೆ ಆರ್ಟಿಸ್ಟ್ಗಳನ್ನು, ನನಗೂ ಒಂದು ಅನುಭವ ಆಯಿತು. ಒಂದು ಸಿನಿಮಾದಂಗೆ ನೀವು ಒಂದು ರೀತಿ ಪಾತ್ರ ಮಾಡಿದ್ರೆ
ಆ ಸಿನಿಮಾ ರಿಲೀಸ್ ಆಯ್ತು. ರಿಲೀಸ್ ಆದ ಕೂಡಲೇ ನೆಕ್ಸ್ಟ್ ಮತ್ತೊಂದು ಯಾವುದೋ ಸಿನಿಮಾ ಕಾಲ್ ಬಂದಿದೆ ನಿಮಗೆ, ಸರ್ ಮೊನ್ನೆ ಸಿನಿಮಾ ನೋಡಿದೆ ಚೆನ್ನಾಗಿ ಮಾಡಿದೆ, ಸೇಮ್ ಟೈಪ್ ಬಂದಿದೆ ಸರ್ ಮಾಡಿದ್ರೆ ಅಂದರೆ. ಹೌದಾ, ಹಾಂ ಹೌದು, ಓಕೆ ಅದು ಮಾಡ್ತು. ಅದು ಮಾಡಿದ ಮೇಲೆ ಮೂರನೇ ಮತ್ತೆಯವರು, ಸರ್ ಅದು ನೋಡಿದೆ ಇದು ನೋಡಿದೆ, ನಮ್ಮದೊಂದು ಸಿನಿಮಾ ಇದೆ ಸರ್, ನಮ್ಗೆ ಇಂಥವ್ರು ನಂಬರ್ ಕೊಟ್ಟರು ಮಾಡ್ಬೋದಂತ. ಅಗಳಿಗೆ ಅದು ಅಲ್ಲಿಂದ ಹೊರಬಪ್ಪಿಕಾತಿಲ್ಲ ನಮಗಂದೇಳಿ. ಸೊ ನಂಗೆ ಹಂಗೆ ಮೂರ್ನಾಲ್ಕು ನಾಲ್ಕೈದು ಸಿನಿಮಾ ಇತ್ತು. ಆಗಳಿಕೆ ಸಿನಿಮಾ ಕಂಡು ನನಗೆ ಇದು ಮಾಡೋರು ಮೂಲತವಾಗಿ ನಮ್ಮ ರಕ್ಷಿತ್ ಶೆಟ್ಟು ರಿಷಭ್ ಶೆಟ್ಟು ರಗಳನ ಕಥೆ ಅಂತ ನಿಮ್ಗೆ ಏನು ರೀ, ಇದಕ್ಕೆ ಫಿಕ್ಸ್ ಆಗಿ ಹಾತ್ರಿ ಕಡೆಗೆ ನೀವಂದೇಳಿ ನನಗೂ ಗೊತ್ತಾದಿದ್ದು. ಅದ್ರ ಮೇಲೆ ಒಂದು ಎರಡು ಮೂರು ಬಿಟ್ಟೆ ಹೇಳಿದೆ ಅವ್ರ ಹತ್ರ, ದಯವಿಟ್ಟು ನಾನು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೆ ಇಲ್ಲಿ ತನಕ, ನನ್ನ ಪರಿಸ್ಥಿತಿ ಅಂತಂದ್ರೆ ಈಗ ಮಾಡ್ತೆ ಮಾಡೋದಿಲ್ಲ ಅಂತಲ್ಲ, ಬಟ್ ಅಲ್ಲಿಗೆ ನಾನು ನಿಲ್ಕತ್ತು. ಸೊ ಮೊಟ್ಟೆ ಒಡೆದು ಹೊರಗೆ ಬಂದಿದ್ದೀನಿ ನಾನು, ಪುನಃ ಮೊಟ್ಟೆ ಒಳಗೆ ಹಾಕಿ ಪ್ಯಾಚ್ ಮಾಡಿ ಬಂದು ಮಾಡಿ ಬಿಡಬೇಡಿ ಹಂಗೆ ಹೇಳಿ ಒಂದು ಎರಡು ಮೂರೆಲ್ಲ ಬಿಟ್ಟೆ ಸಣ್ಣ ಸಣ್ಣದು, ಅಷ್ಟಕ್ಕೋಸ್ಕರ ಅದಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ಬೇಗ ಬತ್ತರು ಈ ಒಳ್ಳೆ ರೀತಿಯ ಮಾಡಿ ಮುಗಿಸ್ತಾರೆ ಅಂದೇಳಿ ಒಂದು ಇರುತ್ತೆ, ಅವ್ರು ತಪ್ಪಲ್ಲ, ಬಟ್ ನಾವು ಅಲ್ಲಿಗೆ ಮಿಕ್ಸಲ್ಲಿ ಆಗಿಬಿಡೋದು ಫಿಕ್ಸ್. ಅದನ್ನು ಬಿಟ್ಟು ನನಗೆ ವೆಬ್ ಸೀರೀಸ್ ಹಂಗೆ ಬೇರೆ ಮಾಡಿದೆ, ಅಥವಾ ಈಗ ರಿಷಭ್ ಶೆಟ್ಟರದ್ದು ಮೊನ್ನೆ ಮೆಗಿತ್ತು ಇದು ಕಾಂತಾರ, ಕಾಂತಾರದಂಗೆ ಬೇರೆ ಥರ ಸ್ವಲ್ಪ ಸೀರಿಯಸ್ ರೋಲ್. ಆಮೇಲೆ ರಾಘವೇಂದ್ರ ಶೋರ್ಸ್ ಹಂಗೆ ಮಾಡಿದೆ ಜಗ್ಗೇಶ್ ಸರ್ದು ಸಿನಿಮಾ. ಅದರಂಗೂ ನಮ್ಮ ಸಂತೋಷ್ ಆನಂದ್ ಆನಂದರು ಅವ್ರದ್ದು ಡೈರೆಕ್ಷನ್ನು. ಸೊ ಅದರಂಗೆ ನಂಗೆ ಒಂದು ಸೀರಿಯಸ್ ರೋಲ್ ಇತ್ತು. ಈಗ ನನಗೆಲ್ಲ ಅದೇ ಒಂಥರ ನೀವು ಸೀರಿಯಸ್ ಮಾಡ್ಲಕ್ಕೆ ನಿಮ್ಗೆ ಹೆಂಗೆ ನೋಡಿ ಆಯ್ತಾ, ಇದು ಈಗ ಆ್ಯಕ್ಚುಲಿ ಈ ಮೀಸಿ ಬಿಟ್ಟದ್ದು ಒಂದು ಸೀರಿಯಸ್ ರೋಲಿಗೆ, ಈ ಥರ ಮೀಸಿ ಬಿಡೋದಿಲ್ಲ ನಾನು. ನನ್ನ ಕಂಡವ್ರಲ್ಲಿ ಏನಂತ ದೊಡ್ಡ ಮೀಸಿ ಬಿಟ್ಕೊಂಡು ಅಂದೇಳಿ, ಇದೊಂದು ಸಿನಿಮಾದವ್ರದ್ದೇ ಸ್ವಲ್ಪ ಮೀಸಿ ಎಲ್ಲ ಕ್ರಾಸ್ ಬಿಡಿ ಅಂದರೆ ದಿವಸ ತಿಕ್ತಾ ಇದ್ದಿ ಇಷ್ಟೇ.